ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿವೈನ್ ಟಿ ವಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತೊಂದು ಈ ವಿಡಿಯೋದಲ್ಲಿ ವಿಶೇಷವಾಗಿ ಮನೆಯಲ್ಲಿರುವ ಸ್ತ್ರೀಯರು ಅದು ಅಡುಗೆ ಮನೆಯಲ್ಲಿ ಮಾಡುವ ಕೆಲವೊಂದು ತಪ್ಪುಗಳು ನಮ್ಮ ಇಡೀ ಜೀವನದಲ್ಲಿ ಸಂಕಷ್ಟವನ್ನು ಸಿಲುಕಿಸುತ್ತೆ ಹಾಗಾದರೆ ಆ ತಪ್ಪುಗಳು ಯಾವುದು ಸ್ತ್ರೀಯರು ಅಡುಗೆ ಮನೆಯಲ್ಲಿ ಮಾಡುವ ತಪ್ಪುಗಳೇನು ಎಲ್ಲವನ್ನೂ ಸಹ ಈ ಒಂದು ವಿಶೇಷವಾದ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ಗೃಹಿಣಿಯನ್ನು ಮನೆಯ ಮಹಾಲಕ್ಷ್ಮಿ ಎಂದು ಹೇಳುತ್ತವೆ ಮನೆಯಲ್ಲಿರುವ ಮಹಾಲಕ್ಷ್ಮಿ ಸದಾಕಾಲ ಸಂತೋಷದಿಂದ ಇದ್ದರೆ ಆ ಮನೆ ಸದಾಕಾಲ ಸಂತೋಷದಿಂದ ಕೂಡಿರ್ತದೆ ಅದು ಎಷ್ಟು ತೃಪ್ತಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇರುತ್ತಾರೆ ಅಷ್ಟು ಸಂತೋಷವಾಗಿ ಮನೆಯಲ್ಲಿ ಲಕ್ಷ್ಮೀದೇವಿ ಸಹ ನೆಲೆಸಿರ್ತಾಳೆ ಹಾಗಾಗಿ ಮನೆಯ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಸ್ತ್ರೀಯರ ಪಾತ್ರ ಅದರಲ್ಲೂ ಸಹ ಗೃಹಿಣಿಯ ಪಾತ್ರ ತುಂಬ ಮುಖ್ಯ ಸ್ತ್ರೀಯರು ತಮಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಈ ರೀತಿಯ ತಪ್ಪುಗಳು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ನಾವು ಗುರಿಯಾಗಬೇಕಾಗುತ್ತೆ ಆ ಸ್ತ್ರೀಯರು ಅಡುಗೆ ಮನೆಯಲ್ಲಿ ಮಾಡುವ ಕೆಲವೊಂದು ತಪ್ಪುಗಳು ಯಾವುದು ಅಂತ ಅಂದರೆ ಅಕ್ಕಿ ತುಂಬುವ ಡಬ್ಬ ಸ್ನೇಹಿತರೆ ಈ ಹಿಂದಿನ ಕಾಲದಲ್ಲಿ ಅಕ್ಕಿಯನ್ನು ಕಣಜಲಿ ತುಂಬ್ತಾ ಇದ್ರು ಈ ಕಣಜದಲ್ಲಿ ಸಾಕಷ್ಟು ಮೂಟೆಗಳನ್ನ ಹಾಕಿ ತುಂಬುತ್ತಾ ಇದ್ರು ಆದ್ರೆ ಕಾಲ ಬದಲಾದಂತೆ ಈಗ ನಾವು ಅಕ್ಕಿಯನ್ನ ಡಬ್ಬದಲ್ಲಿ ತುಂಬತಾ ಇದ್ದೇವೆ ಈ ಹಿಂದೆ ನಮ್ಮ ಪೂರ್ವಜರು ಒಂದು ಮಾತನ್ನ ಹೇಳ್ತಾ ಇದ್ರು ಅದೇನಂತಂದ್ರೆ ಕಣಜ ಯಾವತ್ತೂ ಸಹ ಖಾಲಿಯಾಗದ ರೀತಿ ನಾವು ನೋಡ್ಕೊಬೇಕು ಅಂತ ಅದೇ ರೀತಿ ಶಾಸ್ತ್ರದಲ್ಲಿ ತಿಳಿಸುವ ಪ್ರಕಾರ ನಾವು ಮನೆಯಲ್ಲಿ ಅಕ್ಕಿ ತುಂಬುವ ಡಬ್ಬ ಅದೇನಾದ್ರೂ ಸಂಪೂರ್ಣವಾಗಿ ಖಾಲಿ ಆಯ್ತು ಅಂತಂದ್ರೆ ನಾವು ಜೀವನದಲ್ಲಿ ಸಮಸ್ಯೆಗಳಿಗೆ ಗುರಿ ಆಗ್ಬೇಕಾಗತ್ತೆ ಆ ಕಾರಣದಿಂದ ಮನೆಯ ಗೃಹಿಣಿಯರು ಯಾವುದೇ ಕಾರಣಕ್ಕೂ ಸಹ ಅಕ್ಕಿ ತುಂಬ ಡಬ್ಬವನ್ನ ಖಾಲಿಯಾಗದಂತೆ ನೋಡ್ಕೊಬೇಕು ಅದರಲ್ಲಿ ಸ್ವಲ್ಪನಾದ್ರೂ ಅಕ್ಕಿ ಇರಬೇಕು ಯಾಕಂದ್ರೆ ಅಕ್ಕಿಯನ್ನ ಮಾತೆ ಅನ್ನಪೂರ್ಣೇಶ್ವರಿ ದೇವಿಗೆ ಹೋಲಿಕೆ ಮಾಡುತ್ತಾರೆ ಸಂಪೂರ್ಣವಾಗಿ ಖಾಲಿಯಾದರೆ ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ಎಂಬ ಒಂದು ಸಂಪ್ರದಾಯ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಅಕ್ಕಿ ಡಬ್ಬದಲ್ಲಿ ಸಂಪೂರ್ಣವಾಗಿ ಖಾಲಿಯಾಗದಂತೆ ನೋಡ್ಕೊಬೇಕು ಹಾಗೆ ಮತ್ತೊಂದು ಮುಖ್ಯ ವಿಚಾರ ಏನು ಅಂದ್ರೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಒಂದು ಮುಖ್ಯ ವಿಚಾರ ತಿಳಿಸಿದೆ ಒಂದು ನವಧಾನ್ಯಗಳು ಈ ನವಧಾನ್ಯಗಳನ್ನ ಸಣ್ಣ 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 ರೀತಿಯಲ್ಲಿ ಪೊಟ್ಟಣವನ್ನ ಕಟ್ಟಿ ನೀವು ಅಡುಗೆ ಮನೆಯ ಒಂದು ಪೂರ್ವ ದಿಕ್ಕು ಅಡುಗೆ ಮನೆಯ ಪೂರ್ವ ದಿಕ್ಕು ಅಥವಾ ನಿಮ್ಮ ದೇವರ ಗರ್ಭಗುಡಿಯ ಒಳಗೆ ನವಧಾನ್ಯಗಳನ್ನ ಸಣ್ಣ ಸಣ್ಣ ರೀತಿಯಲ್ಲಿ ಪೊಟ್ಟಣವನ್ನ ಕಟ್ಟಿ ನೀವು ಇಡೋದ್ರಿಂದ ನಿಮಗೆ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಸಿಗುತ್ತೆ ನೀವು ಜೀವನದಲ್ಲಿ ಸಾಕಷ್ಟು ರೀತಿಯ ಅಭಿವೃದ್ಧಿಯನ್ನು ಕಾಣಬಹುದು ಹೀಗೆ ಸ್ನೇಹಿತರೆ ಯಾವುದೇ ಖರ್ಚಿಲ್ಲದೆ ಒಂದು ನವಧಾನ್ಯಗಳನ್ನ ತಂದು ನಿಮ್ಮ ಒಂದು ಗರ್ಭಗುಡಿಯಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಇಡಿಸೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ಬಹುದು ಹಾಗೆ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಸಹ ಮನೆಯಲ್ಲಿ ದವಸ ಧಾನ್ಯಗಳ ಕೊರತೆ ಆಗದಂತೆ ನೀವು ಅದನ್ನು ಎಚ್ಚರ ವಹಿಸಬೇಕಾಗುತ್ತೆ ಹಾಗೆ ಮುಖ್ಯವಾಗಿ ಅಕ್ಕಿ ಡಬ್ಬವನ್ನ ಖಾಲಿ ಮಾಡದಂತೆ ನೀವು ನೋಡ್ಕೊಬೇಕಾಗುತ್ತೆ ಇವೆಲ್ಲವನ್ನು ನೀವು ಪ್ರತಿನಿತ್ಯ ಪಾಲಿಸೋದ್ರಿಂದ ಆ ಒಂದು ಲಾಭವನ್ನ ನೀವು ಪಡ್ಕೊಂತೀರ ವಿಶೇಷವಾಗಿ ನವಧಾನ್ಯಗಳನ್ನ ನೀವು ಮನೆಯಲ್ಲಿ ಇಡೋದ್ರಿಂದ ನಿಮಗೆ ವಿಶೇಷ ಲಾಭ ದೊರೆಯಲಿದೆ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಕನ್ನಡ ಡಿವೈನ್ ಟಿವಿ ವಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ